ಮುಖದ ಸನ್ಬರ್ನ್ ಆಗಿದೆ, ಟ್ಯಾನ್ ಆಗಿದೆ, ಸನ್ಸ್ಕ್ರೀನ್ ಹಾಕಿ ಅಭ್ಯಾಸ ಇಲ್ಲ ಅಂದ್ರೆ ಇದೇ ಆಗುತ್ತೆ. ನೆನ್ಪು ಹೋಗಿತ್ತು, ಬೆಳಿಗ್ಗೆ ನೆನ್ಪು ಮಾಡಿದ್ರೆ ನೆನ್ಪು ಹೋಯ್ತು. ಅಂಡ್ ಲೈಕ್ ಬರೋ ಬಂದಿದ್ದೀವಿ ಅಷ್ಟೇ, ಯಾರು ಕೇರ್ ಮಾಡ್ತಾರೆ, ಅಷ್ಟೆಲ್ಲ ಕಾನ್ಶಿಯಸ್ ಇಲ್ಲ ನಾನು. ಸೊ ಫ್ರೆಶಪ್ ಆಯ್ತು, ಇನ್ನು ಅದೇ ಇವಾಗ ಊಟಕ್ಕೆ ಹೋಗ್ಬೇಕು. ಇಟ್ಸ್ ಆಲ್ರೆಡಿ 4 o'clock, ಎಂತ ಸಿಗುತ್ತೆ ಗೊತ್ತಿಲ್ಲ. ಯಾರು ಗೂಗಲ್ ಫುಡ್ ಟ್ರೈ ಮಾಡೋಣ ಅಂತ ಹೇಳೋಣ. ಉಡುಪಿಯಲ್ಲಿ ಇದ್ದಷ್ಟು ಚೆನ್ನಾಗಿರಲ್ಲ, ಬಟ್ ಟ್ರೈ ಮಾಡಿದ್ದು ಬರೋದೇನು, ಎವ್ರಿ ಡೇ ವಿ ಡೋಂಟ್ ಈಟ್ ದಿಸ್ ನಾ. ಸೊ ಹೇರ್ ಸಕ್ಕತ್ ರಫ್ ಆಗೋಗಿದೆ, ಸಾಲ್ಟಿ ಏರ್ ಅಲ್ವಾ. ಮತ್ತೆ ಇನ್ನೊಂದು ರೈಡ್ ಮಾಡ್ತಾ ಗಾಡಿಗೆ ಅದೇ ಆಗೋದು. ಲೈನಲ್ಲಿ ಎಲ್ಲರು ಟವಲ್ ಒಣಗಾಕಿದ್ದೀವಿ. ಬಿಸಿಲು ಎಷ್ಟು ಹೊಡಿತಾ ಇದೆ ಅಂದರೆ 2 ನಿಮಿಷಕ್ಕೆ ಒಣಗ್ತಾ ಇದೆ ಟವಲ್ ಲಿಟ್ರಲಿ. ಹೋಟೆಲ್ನಲ್ಲೇ ಊಟ ಮಾಡಿದ್ವಿ ಇವಾಗ, 5 ಕ್ಲೋಸ್ ಇತ್ತು. ಸೊ ಫಿಶ್ ತಾಳಿ ತಿಂದ್ವಿ, ಇಟ್ ವಾಸ್ ಸ್ಟಮಕ್ ಫೀಲಿಂಗ್ ಆಯ್ತಾ. ಇವಾಗ ಅದಕ್ಕೆ ಸೀನ್ ಅದೇ. ಓಕೆ, ಇವಾಗ ವಿ ಆರ್ ಲಿವಿಂಗ್ ಟು ಡೆವಿಲ್ಸ್ ಫಿಂಗರ್. ಇಟ್ಸ್ ಆಲ್ರೆಡಿ 5:15. ಯು ಆಲ್ಮೋಸ್ಟ್ ನೀವು 45 minutes ರೀಚ್. ಸೊ ಅಲ್ಲಿ ಸನ್ಸೆಟ್ಗೆ ಹೋಗ್ತಾ ಇದ್ದಾವೆ. ವಿಲ್ ಸಿ ವಿಲ್ ಸಿ ಲೈಕ್ ಅಲ್ಲಿ ಡೋನ್ ಶಾರ್ಟ್ ತೆಗಿಬೇಕು ಆ್ಯಂಡ್ ಯು ವಿಲ್ ಗೆಟ್ ಅಮೇಝಿಂಗ್ ವ್ಯೂ. ಆ್ಯಂಡ್ ನಾಳೆ ವಿಲ್ ಎಕ್ಸ್ಪ್ಲೋರ್ ದ ಸ್ಟ್ರೀಟ್. As you can see, ಸಲ್ಲಿ ಒಳ್ಳೆ ರಾಕ್ ಫಾರ್ಮೇಶನ್ ಇದೆ ಎಟ್ ದ ಪಾಯಿಂಟ್. ನಡೆಯೋಕೆ ಆಕ್ಚುಲಿ ತುಂಬ ಇದೆ, ಬಟ್ ವಿ ಹ್ಯಾವ್ ಟೈಮ್, ವಿ ಹ್ಯಾವ್ ಆಲ್ ದಿ ಟೈಮ್ ಇನ್ ದ ವರ್ಲ್ಡ್. ಸೊ ಇಟ್ಸ್ ಓಕೆ ಇವನ್ ಇಫ್ ಯು ಗೆಟ್ ಲೇಟ್ ಸ್ವಲ್ಪ ಚಿಲ್ ಆಗ್ತಾ, ಬಿಕಾಸ್ ಆಫ್ಟರ್ ದಿಸ್ ವಿ ಹ್ಯಾವ್ ನಥಿಂಗ್ ಟು ಡೂ ಬಟ್ ಜಸ್ಟ್ ಗೋಡೋ ಬಾಗ ಪೀಸ್ ಆ್ಯಂಡ್ ಚಿಲ್ ದೇರ್ ಆಲ್ಸೋ. ಟುಡೇ ವಾಸ್ ಆಲ್ಸೋ ಅ ಟೈರಿಂಗ್ ಡೇ ಮ್ಯಾಮ್. ಈ ಬಿಸಿಲು ಶೆಕೆ ಇದ್ರೆ ಅಂತಲ್ಲ ಅದು ಪ್ಲಸ್ ಟೈಮ್ ಟೈಮಿಗೆ ತಿನ್ನಕ್ಕಾಗಲಿಲ್ಲ. ಸೊ ಅದು ಅಷ್ಟೇ. ಹೇ ಹಾಯ್ ಕಟ್ ಮಾರ್ಕೆ ನಿಕಲ್ ಜಾವು ಇದು ಇಲ್ಲಿ ಓಕೆ. ಸೊ ಆಲ್ರೆಡಿ ಸನ್ಸೆಟ್ ಆಯಿತು ಆ್ಯಂಡ್ ನಾವಿನ್ನು ಅಲ್ಲಿ ಹೋಗಲಿಲ್ಲ, ಇಲ್ಲೇ ಟೈಮ್ ಲ್ಯಾಪ್ಸ್ ಇಟ್ಟು ಇಲ್ಲೇ ಶೂಟ್ ಮಾಡ್ತಾ ಇದ್ವಿ. ಆ್ಯಕ್ಚುಲಿ ಇಲ್ಲಿ ಒಂದು ಕೇವ್ ಉಂಟು, ವಿಚ್ ಇಸ್ ವೆರಿ ಯುನೀಕ್. ದಟ್ ವೈಟ್ ಥಿಂಗ್ ಇದೆಯಲ್ಲ ಅಲ್ಲಿ ಆ್ಯಕ್ಚುಲಿ ಆಚೆಯಿಂದ ಆ್ಯಂಡ್ ಥ್ರೂ ದ್ಯಾಟ್ ನಿಮಗೆ ಆ ಕಡೆ ಸೈಡ್ ಆ್ಯಕ್ಚುಲಿ ಸನ್ಸೆಟ್ ಕಾಣುತ್ತೆ. ಬಟ್ ದ್ಯಾಟ್ ಇಸ್ ಆನ್ ಇನ್ ಸಮ್ ಸ್ಪೆಸಿಫಿಕ್ ಮಂತ್ ಇಟ್ ಸೀನ್ಸ್. ದಟ್ ಇಸ್ ವಾಟ್ ಐ ಹ್ಯಾವ್ ಹರ್ಡ್. I don't know which month or what that is. Maybe localized would know. We couldn't go there and we did not go there. Couldn't go there because I was tired and I came today. So, then I sunset enjoy Madhiti. I hope I am audible. Don't fly Madhiti. So, that was something exciting for me because first time I don't fly Madhiti and proper ಫ್ಲೈ ಮಾಡೋದು ಕಲಿತೆ ಅನ್ಕೊಂಡಿಲ್ಲ. ಓಕೆ, ಸೊ ಐ ಥಿಂಕ್ ವಿ ವಿಲ್ ಲೀವ್ ರೈಟ್ ನೌ.
ಸ್ವಲ್ಪ ಹೋಗೋಕ್ಕೆ 40 minutes ಬೇಕು ಅಲ್ಲಿಂದ. ಇವಾಗ ಒಂದು ಭಾಗ ಸೊ ಸಿ ಇವತ್ತಿಗೆ ಇಷ್ಟೇ. ನೆಕ್ಸ್ಟ್ ವ್ಲಾಗಲ್ಲಿ ನೆಕ್ಸ್ಟ್ ಡೆಸ್ಟಿನೇಷನ್ ಅಲ್ಲಿ ಸಿಕ್ಕೇ ತಿಳ್ತೀನಿ. ಕೀಪ್ ಟ್ರಾವೆಲಿಂಗ್, ಸ್ಟೇ ಕ್ಯೂರಿಯಸ್, ಸ್ಟೇ ಕೇರ್. ಚಲೋ ಬಾಯ್. ಇವಾಗ ನಾವು ಇಲೈಟ್ ವಾಟ್ ರೆಕಾರ್ಡ್ ಆಗ್ಲಿಲ್ವಾ? ಸುಮ್ನೆ ಇರು, ಬರಬೇಡ, ಇಲ್ಲೇ ಬರಬೇಡ. ಲ್ಯಾಂಡಿಂಗ್ ಅದೇ ಇಲ್ಲ, ಲ್ಯಾಂಡಿಂಗ್ ಇರುತ್ತಲ್ಲ, ಲ್ಯಾಂಡಿಂಗ್ ಮಾಡುವಾಗ ಲಾಸ್ಟಿಗೆ ಮತ್ತೆ ಅದು ಕೆಳಗೆ ತಗೊಂಡ್ಬರ್ತಿರಲ್ಲ, ಸೀದಾ ಬಂದ್ರು ಹಿಡಿಯುವ ಮೇಲೆ.